ಇವತ್ತು ನಾವೆಲ್ಲ ಅವಿರೋಧವಾಗಿ ಕರೆಕ್ಟ್ ಅವಿರೋಧವಾಗಿ ಒಮ್ಮತದಿಂದ ನಮ್ಮ ಶ್ರೀ ರುದ್ರಪ್ಪ ಮಾನಪ್ಪ ಲಂಬಾಣಿಯವರನ್ನ 25ನೇ ಉಪಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯನ್ನು ನಾವೆಲ್ಲ ಮಾಡಿದ್ದೇವೆ. ನನ್ನ ಜೊತೆ 99ರಲ್ಲಿ ವಿಧಾನಸೌಧ ಸಭೆಗೆ ನಾನೇ ಶ್ರೀ ರುದ್ರಪ್ಪ ಲಂಬಾಣಿಯವರು ಬಂದವರು. ಯಾವಾಗಲೂ ನಗುಮುಖ, ಒಬ್ಬ ರಾಜಕಾರಣಿಗೆ ಈ ನಗುಮುಖ ಬಹಳ ಅವಶ್ಯಕತೆ ಯಾವಾಗಲೂ ಕೂಡ ಇರ್ತದೆ. ಎಷ್ಟೇ ಕಷ್ಟ ಆದರೂ ಕೂಡ ಅವರು ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದವರು. ಹಿಂದಿನ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೂಡ ನಮ್ಮ ಕೇಂದ್ರ ಗವರ್ಮೆಂಟ್ ಇದ್ದಾಗ ಕೆಲಸ ಮಾಡಿದಂಥವರು, ಪಕ್ಷದ ಅನೇಕ ಜವಾಬ್ದಾರಿಯನ್ನ ವಹಿಸಿಕೊಂಡಂಥವ್ರು. ಬಹುಶಃ ಅವ್ರನ್ನ ಆ ಜಿಲ್ಲೆಯಲ್ಲಿ ಒಂದು ಅಜಾತ ಶತ್ರು ಅಂತೇಳಿ ಅವ್ರನ್ನ ನಮ್ಮ ಲಂಬಾಣಿಯವ್ರನ್ನ ಕರೀತಾರೆ. ಜೊತೆಗೆ ಸೇವಾಲಾಲ್ ಸಂಸ್ಥೆ ಏನು ಅವರ ಸಮಾಜದ ಅಧ್ಯಕ್ಷ ಕೂಡ ಅವರು ಕೆಲಸವನ್ನು ಮಾಡಿ ನಮ್ಮ ಭಾಗದಲ್ಲೂ ಕೂಡ ಆ ಸಮಾಜ ಬಹಳ ಇದೆ. ಸೊ ಎಲ್ಲರೂ ಕೂಡ ಅವರ ಬಗ್ಗೆ ಬಹಳ ಅಪಾರವಾದಂತಹ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ. ಹಿಂದೆ ಅವರು 2013ರಲ್ಲಿ 23ರಲ್ಲಿ ಕೂಡ ಅವರು ಶಾಸಕರಾಗಿ ಕೆಲಸವನ್ನ ಮಾಡಿಕೊಂಡು ಬಂದಂತವರು. ಬಹುಶಃ ನಾವು ಅವರಿಗೆ ಬಲವಂತವಾಗಿ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ದೇವೆ. ಬಲವಂತವಾಗಿ ಈಗ ಸಂತೋಷದಲ್ಲಿದ್ದಾರೆ ಅವರು. ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದ ಅವ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರು. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿಲ್ಲ, ಮಂತ್ರಿ ಮಾಡಿಲ್ಲ, ಸಂತೋಷ. ಆಮೇಲೆ ಅವರು ಪಾಪ ಪಕ್ಷದ ಆದೇಶಕ್ಕೆ ಅವರು ತಲೆಬಾಗಿ ಕೆಲವು ಸಲ ಈಗ ನೋಡಿ ಶೆಟ್ಟರ್ ಸಾಹೇಬ್ರು ಆದೇಶ ಹಿಂದೆ ಎಲ್ಲ ಸ್ಪೀಕರ್ ಆಗಿದ್ದಾರಲ್ಲ, ಬೇರೆ ಬೇರೆಲ್ಲ ಸ್ಪೀಕರ್ ಆಗಿದ್ದಾರೆಲ್ಲ ಇದೆ. ಸೊ ಅವರು ಮಿನಿಸ್ಟರ್ ಆಗಿರ್ತಾರೆ, ಕೆಲವರೆಲ್ಲ ಚೀಫ್ ಮಿನಿಸ್ಟರ್ ಆಗಿದ್ದವರು ಸ್ಪೀಕರ್ ಆಗಿದ್ದು ನೋಡಿದ್ದೀವಿ, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದವರು ಸ್ಪೀಕರ್ ಆಗಿ ನೋಡಿದ್ವಿ ಅಂತ ರಾಜಕಾರಣದಲ್ಲಿ ಅನಿವಾರ್ಯತೆ. ಈಗ ಮಹಾರಾಷ್ಟ್ರದಲ್ಲಿ ತಾವೆಲ್ಲ ನೋಡ್ತಾ ಇದ್ರಲ್ಲ, ಸಿಎಂ ಆಗಿದ್ದವರೆಲ್ಲ ಡೆಪ್ಯೂಟಿ ಸಿಎಂ ಆಗಿ ಕೆಲಸ ಮಾಡಿದಂತ ಬೇಕಾದಷ್ಟು ಉದಾಹರಣೆಗಳು ಈ ದೇಶದಲ್ಲೆಲ್ಲ ಇದೆ. ರಾಜಕಾರಣದಲ್ಲಿ ಯಾವುದೂ ಶಾಶ್ವತ ಇಲ್ಲ. ಯಾರು ಕೆಳಕ್ ಬೇಕಾದ್ರೆ ಹೋಗ್ಬೋದು, ಯಾರು ಮೇಲಕ್ಕೆ ಹೋಗ್ಬೋದು, ನೀವು ಅಲ್ಲಿಗೆ ಬರ್ಬೋದು, ನಾನು ಇಲ್ಲಿಗೆ ಬರ್ಬೋದು. ಸೊ ಎಲ್ಲರಿಗೂ ನ್ಯಾಯ ಸಿಕ್ಲಿ, ಹೊಸ ನಾಯಕರುಗಳನ್ನ ತಯಾರು ಮಾಡಿ, ಹೊಸ ನಾಯಕರನ್ನ ಈ ಸ್ಥಾನದಲ್ಲಿ ಕೂತಂತ ಸಂದರ್ಭದಲ್ಲಿ ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದ ಸೀಟ್ ಆಫ್ ಜಸ್ಟಿಸ್. ಆ ನ್ಯಾಯದ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲ ಹೊಸಬ್ರು ಶಾಸಕರುಗಳಿಗೆ ಬಂದಿದ್ದಾರೆ, ಅವರಿಗೆಲ್ಲ ಮಾತಾಡಕ್ ಅವಕಾಶ ಮಾಡಿಕೊಡಿ, ನಾಯಕರುಗಳನ್ನ ತಯಾರು ಮಾಡಿ. ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್. ಬೇರೆಯವ್ರಿಗಾದ್ರೆ ಅವ್ರಿಗೆ ರಾಜಕೀಯ ನಾವು ರಾಜೀನಾಮೆ ತಗೋಬಿಟ್ಟಿರ್ತೀವಿ ಸ್ಪೀಕರ್ಗೆ, ನಿಮ್ಗೇನಿಲ್ಲ, ಪೊಲಿಟಿಕಲಿ ಯು ಆರ್ ಬೌಂಡ್. ಬಟ್ ಅಲ್ಟಿಮೇಟ್ಲಿ ನಿಮ್ಗೊಂದು ಅವಕಾಶ ಏನಂದ್ರೆ ಈ ಬಂದಂತಹ ಸಂದರ್ಭದಲ್ಲಿ ನೀವು ಅತಿ ಹೃದಯವನ್ನ ಗೆಲ್ಲಂತ ಒಂದು ಅವಕಾಶ, ಹೃದಯವನ್ನ ಗೆಲ್ಲಂತ ಒಂದು ಅವಕಾಶ ನಿಮ್ಗೆ ಸಿಕ್ಕಿದೆ. ಗಾಂಧೀಜಿ ಒಂದು ಮಾತು ಹೇಳ್ತಾರೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್, ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಹಾರ್ಟ್ ಅಂತ. ಹಂಗೆ ಈ ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲರ ಹೃದಯವನ್ನ ಗೆದ್ದು ಒಳ್ಳೇದಾಗ್ಲಿ. ನಿಮ್ಮ ಜೊತೆ ವಿರೋಧ ಪಕ್ಷನೇ ಇರ್ತದೆ, ನಾವು ಕೂಡ ಇರ್ತೀವಿ. ಇದು ನೀವು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದವರು ನಾನು ಡೆಪ್ಯೂಟಿ ಸ್ಪೀಕರ್ ಆಗೋಗಿದ್ದೀನಲ್ಲ ಅಂತ ನೀವು ಬೇಜಾರು ಮಾಡ್ಕೊಳ್ಕೋಬೇಡಿ. ರಾಜಕಾರಣದಲ್ಲಿ ಮತ್ತೆ ಬೇಕಾದಷ್ಟು ಅವಕಾಶಗಳು ಸಿಗ್ತದೆ. ನಮ್ಮಂತವರೆಲ್ಲ ನಿಮ್ಮ ಜೊತೆ ಇರಲಿ, ನಿಮಗೆ ಶುಭವಾಗಲಿ. ನಿಮ್ಮ ಕ್ಷೇತ್ರದ ಮಹಾಜನತೆಗೆ ಕೂಡ ಒಂದು ದೊಡ್ಡ ಸಂದೇಶ ಕಳಿಸಿ, ನಿಮ್ಮ ಕ್ಷೇತ್ರಕ್ಕೆ ಇನ್ನ ತಮಗೆ ಒಂದು ಉತ್ತಮವಾದಂತಹ, ಯಾಕೆಂದ್ರೆ ರಿಸರ್ವೇಷನ್ ಅಲ್ಲಿ ನಿಮ್ಮ ಕ್ಷೇತ್ರ ಬದಲಾವಣೆ ಆಯಿತು, ನಿಮ್ಮ ನೋವು ಬರ್ತಾ ಇದೆ, ನಿಮ್ಮನ್ನು ನಂಬಿಕೊಂಡು ನಿಮ್ಮ ಸಮಾಜ ಇದೆ, ನಿಮ್ಮ ಪಾರ್ಟಿ ಇದೆ, ಎಲ್ಲರಿಗೂ ಕೂಡ ಸೇವೆ ಮಾಡಕ್ ಒಂದು ಅವಕಾಶ ಇದೆ. ಅದಕ್ಕೆ ಬಹುಶಃ ಎಲ್ಲ ಸರ್ಕಾರದ ಎಲ್ಲರೂ ಕೂಡ ನಿಮ್ಮ ಜೊತೆಲಿರ್ತಾರೆ, ವಿರೋಧ ಪಾರ್ಟಿಯವರು ನಿಮ್ಮ ಜೊತೆಲಿರ್ತಾರೆ, ತಮಗೆ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ತಾವು ಬಹಳ ಸಂತೋಷದಿಂದ ಈ ನಮ್ಮ ಈ ಜವಾಬ್ದಾರಿಯನ್ನು ಸ್ವೀಕಾರ ಮಾಡೋದಕ್ಕೆ ಸರ್ವಾನುಮತದಿಂದ ಆಯ್ಕೆ ನಿಮಗೆ ನಾನು ಅಭಿನಂದಿಸ್ತೇನೆ. ಧನ್ಯವಾದಗಳು ಸರ್. ಉಪಸಭಾಧ್ಯಕ್ಷರೇ, ಮೊಟ್ಟ ಮೊದಲನೇದಾಗಿ ನಿಮಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಉಪಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಮಗೆ ಒಂಥರ ಮಜುಗರನೂ ಕೂಡ ಇದೆ. ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಹಾವೇರಿ ಜಿಲ್ಲೆಯಲ್ಲಿ ನೀವು ಒಂದಿಬ್ಬರು ಮೂರು ಜನ ಸೀನಿಯರ್ಸ್ ಇದ್ರಿ,
ನಮ್ಮ ಬಸವಣ್ಣ ಇಲ್ಲೇ ಇದ್ದಾರೆ. ಯಾರೊಬ್ಬರು ಮಂತ್ರಿಯಾಗಿ ಬರ್ತೀರಿ, ನಮ್ಮ ಹಾವೇರಿ ಜಿಲ್ಲೆಯ ಅಭಿವೃದ್ಧಿಯ ಪಥ ಮುಂದುವರಿತದೆ ಅಂತ ನಾವು ತಿಳ್ಕೊಂಡಿದ್ವಿ. ಆಗಲಿಲ್ಲ. ವಿಶೇಷವಾಗಿ ನಾವು ಬಂಜಾರ ಸಮಾಜದಲ್ಲಿ ಏಕೈಕ ಆಯ್ಕೆ ಆಗಿದ್ದರಿಂದ ಅದು ಕೂಡ ಆಗ್ತದೆ ಅಂತ ಅಂದ್ಕೊಂಡಿದ್ವಿ, ಅದು ಆಗಲಿಲ್ಲ. ಅದೇನೇ ಇರಲಿ, ಇವತ್ತು ತಾವು ಉಪಾಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೀರಿ. ಈ ಸ್ಥಾನವು ಕೂಡ ಗೌರವಯುತವಾದಂಥ ಸ್ಥಾನ. ಈ ನಮ್ಮಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹಗಲಲ್ಲೇ ಬಳಕೆ ಮಾಡ್ತೀವಿ ನಾವು. ಅದಕ್ಕೆ ನಮ್ಮ ಉದಾಸರು ಹೇಳ್ತಿದ್ರು, ಪ್ರೀತಿ ಜಾಸ್ತಿ ವಿಶ್ವಾಸ ಕಮ್ಮಿ. ಹಂಗಿಲ್ಲ, ಅಧಿಕಾರ ಕಮ್ಮಿ ಆದರೆ ವಿಶ್ವಾಸ ಜಾಸ್ತಿ, ಗೌರವ ಜಾಸ್ತಿ. ಆ ಗೌರವದ ಸದ್ಬಳಕೆ ಆಗಲಿ ಮತ್ತು ನ್ಯಾಯವನ್ನು ಎಲ್ಲರಿಗೂ ಕೂಡ ಕೊಡಲಿ ಅಂತ ಹರಸ್ತೇನೆ. ತಮ್ಮ ಸ್ವಭಾವ ನಮಗೆ ಗೊತ್ತಿದೆ, ಭಾಳ ಅತ್ಯಂತ ಸಜ್ಜನಿಕೆಯ ಬದುಕನ್ನು ತಾವು ಮಾಡಿದ್ದೀರಿ, ಅತ್ಯಂತ ಕಷ್ಟಪಟ್ಟು ತಾವೆಲ್ಲ ಮೇಲೆ ಬಂದಿದ್ದೀರಿ. ನಾನು ನಿಮ್ಮ ತಾಂಡಕ್ಕೆ ಬಂದಿದ್ದೆ, ನಿಮ್ಮ ಮನೆಗೆ ಬಂದಿದ್ದೆ, ನಿಮ್ಮ ಹಟ್ಟಿಗೆ ಬಂದಿದ್ದೆ, ಇದೆಲ್ಲವೂ ಕೂಡ ನಾನು ನೋಡಿದ್ದೇನೆ. ಎಷ್ಟು ಪ್ರಾಮಾಣಿಕವಾಗಿ ತಾವು ಮೇಲೆ ಬಂದಿರುವಂಥದ್ದು ಅದಕ್ಕೆಲ್ಲವೂ ಕೂಡ ಇವತ್ತಿಗೂ ಕೂಡ ಸಾಕ್ಷಿಯಾಗಿದೆ. ತಮ್ಮ ಈ ಒಂದು ಜೀವನದಲ್ಲಿ ಬಂದಿರುವಂಥದ್ದಕ್ಕೆ ಇನ್ನಷ್ಟು ಯಶಸ್ವಿ ಸಿಗಲಿ, ಇನ್ನೂ ಹೆಚ್ಚಿನ ಉನ್ನತ ಸ್ಥಾನ ಸಿಗಲಿ ಅಂತ ಹಾರೈಸ್ತೇನೆ. ನಮ್ಮ ಉಪಮುಖ್ಯಮಂತ್ರಿಗಳು ಸರ್ವಕಾಲಿಕ ಸತ್ಯವನ್ನು ಕೆಲವು ಹೇಳಿದ್ದಾರೆ. ರಾಜಕಾರಣದಲ್ಲಿ ಯಾವತ್ತೇನು ಬೇಕಾದರೂ ಆಗ್ಬೋದು, ಇಲ್ಲಿದ್ದವರು ಆ ಕಡೆ ಹೋಗ್ತಾರೆ, ಆ ಕಡೆ ಇದ್ದವರು ಈ ಕಡೆ ಬರ್ತಾರೆ. ಮತ್ತೆ ಅಲ್ಲ, ತಾವು ಒಂದು ನಿಮಿಷ ಕೂತ್ರೆ ಒಳ್ಳೇದಲ್ಲ ಶಿವಕುಮಾರ್ ಅವರು, ನಾವು ಕೂತ್ಕೊಳ್ಳಿ. ನಾನೇನು ಬಳತ್ ಮಾತಾಡಿ, ಎರಡೇ ನಿಮಿಷ ನೀವು ಮಾತಾಡಿದ್ರಂತ ಮಾತಾಡ್ತೀನಿ ಅಷ್ಟೆ. ನೀವು ಸರ್ವಕಾಲಿಕ ಸತ್ಯವನ್ನು ಹೇಳಿದ್ದೀರಿ, ರಾಜಕಾರಣದಲ್ಲಿ ಯಾವತ್ತಾದರೂ ಏನು ಬೇಕಾದರೂ ಕೂಡ ಆಗ್ಬೋದು ಅಂತ. ಈ ಕಡೆಯವರು ಆ ಕಡೆ ಹೋಗ್ತಾರೆ, ಆ ಕಡೆಯವರು ಹೋಗ್ತಾರೆ, ನೋ ಬಡಿ ಈಸ್ ಪರ್ಮನೆಂಟ್ ಫ್ರೆಂಡ್, ನೋ ಬಡಿ ಪರ್ಮನೆಂಟ್ ಎನ್ಮಿ ಅಂತ. ಇವತ್ತು ರಾಜಕಾರಣದಲ್ಲಿ ಇನ್ನೊಂದಿದೆ, ಒಂದು ಕಾಲದಲ್ಲಿ ಪವರ್ ಪೊಲಿಟಿಕ್ಸ್ ಈಸ್ ಅ ವೇಟಿಂಗ್ ಗೇಮ್ ಅಂತಿದ್ರು. ಇಟ್ ಈಸ್ ನೋ ಮೋರ್ ಅ ವೇಟಿಂಗ್ ಗೇಮ್. ಅಧಿಕಾರ ಯಾರಿಗೂ ಯಾರು ಕೊಡೋದಿಲ್ಲ, ಅಧಿಕಾರ ಯಾರಿಗೂ ಕೊಡೋದಿಲ್ಲ. ಅವಕಾಶ ಬಂದಾಗ ಅದನ್ನು ಪಡ್ಕೋಬೇಕಾಗ್ತದೆ. ಸರಿಯಾದ ರೀತಿಯಲ್ಲಿ ಪಡ್ಕೊಳ್ಳಂದ್ರೆ ಅದು ಇಲೆಕ್ಷನ್ ಅಂತಾರೆ. ಇಲ್ಲದಿದ್ರೂ ಕೂಡ ಪಡ್ಕೊಳ್ಳುವಂಥದ್ದು ಇವನು ದಿನನಿತ್ಯ ನೋಡ್ತಾ ಇದ್ದೇವೆ. ಶಕ್ತಿ ಇದ್ದವನು ಮಾಡ್ತಾನೆ ಇದನ್ನು, ಶಕ್ತಿ ಇಲ್ಲದವ್ರು ಮಾಡೋಕ್ಕಾಗಲ್ಲ. ಶಕ್ತಿ ಇದ್ದವ್ರು ಯಾರಿದ್ದಾರೆ ಅದು ಮಾಡ್ತಾರೆ. ಅಧಿಕಾರವನ್ನು ಪಡ್ಕೊಳ್ಳುವ ಶಕ್ತಿ ಯಾರಿಗಿದೆ ಅವರು ಅಪರ್ಚುನಿಟಿನ ಸೀಸ್ ಮಾಡ್ತಾರೆ. ಮತ್ತೆ ಈಗಾಗಲೇ ಗೊತ್ತಿದೆ, ಕೊಟ್ಟ ಕುದುರೆಯನ್ನು ಏರದವನು ಶೂರನೂ ಅಲ್ಲ ಧೀರನೂ ಅಲ್ಲ ಅಂತ ನಮ್ಮ ಸರ್ವಜ್ಞನೇ ಹೇಳಿದ್ದಾನೆ. ಹೀಗಾಗಿ ನಾವು ಶಿವಕುಮಾರ್ ಬಗ್ಗೆ ಹೇಳಬೇಕಾದ್ರೆ ಅವರು ಎಲ್ಲ ಕೊಟ್ಟ ಕುದುರೆಗಳನ್ನು ಸರಿಯಾಗಿ ಏರಿದ್ದಾರೆ, ಅದರಲ್ಲಿ ಏನು ಸಂಶಯನೇ ಇಲ್ಲ. ಅವರು ಪವರ್ ಇಲಾಖೆಯನ್ನು ತಗೊಂಡಿದ್ರು, ಪವರ್ ಜೊತೆಗೆ ಪವರ್ ಪೊಲಿಟಿಕ್ಸ್ನು ಕೂಡ ಅದರಲ್ಲಿ ಮಾಡಿದರು. ಹೀಗಾಗಿ ಕೊಟ್ಟ ಕುದುರೆನವ್ರು ಏರಿದ್ದಾರೆ. ಈಗ ಮುಂದೆ ಯಾವ ಕುದುರೆ ಸಿಗ್ತದೆ ನೋಡೋಣ. ಒನ್ ಥಿಂಗ್ ಈಸ್ ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. ಜಗತ್ತಿನಲ್ಲಿ ಯಾವುದೂ ಕೂಡ ಪರ್ಮನೆಂಟ್ ಇಲ್ಲ. ಚೇಂಜ್ ಈಸ್ ಪರ್ಮನೆಂಟ್, ಬದಲಾವಣೆಯೇ ಶಾಶ್ವತ. ಹೀಗಿರುವಾಗ ಬರುವಂಥ ದಿನಗಳು ಈ ವಿಧಾನಸಭೆ ಅವರೇ ಹೇಳದಂತೆ ಹಲವಾರು ಬದಲಾವಣೆಗಳನ್ನು ಏರುಪೇರುಗಳನ್ನು ಎಲ್ಲವನ್ನು ಕೂಡ ನೋಡಿದೆ ಈ ವಿಧಾನಸಭೆ. ಬರುವಂಥ ದಿನಗಳಲ್ಲಿ ಅತಿ ಶೀಘ್ರದಲ್ಲಿಯೇ ಇನ್ನಷ್ಟು ಈ ಥರದ ಬದಲಾವಣೆಗಳು ನಮ್ಗೆ ನೋಡಕ್ಕೆ ಸಿಗ್ತವೆ ನಿಮ್ಮ ಉಪಾಧ್ಯಕ್ಷತೆಯಲ್ಲಿ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಅಪ್ಪರೋಸ್ಗೆ ಹೋಗ್ಬೇಕು, ಹೋಗಿ ಕ್ಷಮಿಸಿ, ಅಲ್ಲಿ ಕ್ವಶನ್ಸ್ ಇದೆ. ರಾಜಕಾರಣ ಮಾತಾಡೋಣ. ಅಲ್ಲ, ಗವರ್ನರ್ ಸ್ಪೀಚ್ ಅಲ್ಲಿ ಮಾತಾಡೋಣ. ಈಗಲ್ಲ, ನಾನೀಗ ಅಲ್ಲ, ನಿಮ್ಮ ಪರವಾಗಿ ಮಾತಾಡಿದೀವಲ್ಲ. ಈ ಕಡೆ ಬೆಂಬಲ ಜಾಸ್ತಿ ಇದೆ ನಿಮ್ಗೆ. ಇದು ತೋಡ್ರಿ, ನೀವು ಮಾತಾಡಿ.
ತಡೀರಿ, ಅವ್ರು ಮಾತಾಡಲಿ. ನನ್ನ ಕಡೆ ನೋಡ್ತಾನೆ ಇಲ್ಲ. ನೀವು ಮಾಡಿ ಸರ್, ಮಾಡಿ ಮಾತಾಡ್ತೀರಾ? ಮಾತಾಡಿ ಸರ್, ತಾವು ಮಾತಾಡಿ ಸರ್. ಅಲ್ಲ ಮಾತಾಡಿ ಸರ್. ಅಲ್ಲ, ನಾನು ಹೆಚ್ಚೊತ್ತು ಮಾತಾಡಕ್ ಹೋಗೋದಿಲ್ಲ. ನಮ್ಮ ಪಕ್ಕದಲ್ಲಿ ಕೂತಂತ ನೀವು ಇವತ್ತು ಉಪಾಧ್ಯಕ್ಷರಾಗಿ ಆ ಕುರ್ಚಿಯಲ್ಲಿ ಕೂತಿರ್ತಕ್ಕಂಥದ್ದು ನನಗೆ ನೋಡೋದಕ್ಕೆ ಅತ್ಯಂತ ಸಂತೋಷ ಆಗ್ತದೆ. ನಿಮ್ಮ ಸರಳತೆ, ಸಜ್ಜನಿಕೆ, ಮೃದು ಸ್ವಭಾವ, ಇದು ಎಲ್ಲೋ ಒಂದು ಕಡೆಗೆ ಸದನವನ್ನು ನಡೆಸಬೇಕಾದಾಗ ಸ್ವಲ್ಪ ಗಟ್ಟಿತನರು ಕೂಡ ಬೇಕಾಗ್ತದೆ. ನಿಮ್ಮ ನಿಯಮಗಳ ಚೌಕಟ್ಟಲ್ಲಿ ವಿರೋಧ ಪಕ್ಷವನ್ನ ಅದ್ಭಸ್ತಿಗೆ ತರಬೇಕಾದಂಥ ಸಂದರ್ಭ ಬಂದಾಗ ನೀವು ಕಠಿಣವಾದಂಥ ತೀರ್ಮಾನವನ್ನು ತಗಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಆ ಕಠಿಣತೆ ನಿಮ್ಮಲ್ಲಿ ಬರಲಿ. ಕಠಿಣತೆ ಅಂತಂದ್ರೆ ಇನ್ನೇನೂ ಅಲ್ಲ, ಅಂದರೆ ನಿಯಮಗಳನ್ನು ಪಾಲಿಸೋದರಲ್ಲಿ ಅವರನ್ನ ಸರಿದಾರಿಗೆ, ಯಾರೇ ಆಗಲಿ ಈ ಸದನದಲ್ಲಿ ಆಡಳಿತ ಇರ್ಬೋದು ವಿರೋಧ ಪಕ್ಷದ ಯಾರೇ ಆದರೂ ಕೂಡ ಸರಿದಾರಿಗೆ ತರತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಜವಾಬ್ದಾರಿಗೆ ನಿಮ್ಮದು. ಇವತ್ತು ನಿಮಗೆ ಅಧ್ಯಕ್ಷರು ಒಳ್ಳೆಯವರಿದ್ದಾರೆ, ಉಪಾಧ್ಯಕ್ಷರು ಒಳ್ಳೆಯವರಿದ್ದಾರೆ, ಒಳ್ಳೆತನ ದುರುಪಯೋಗ ಆಗಬಾರ್ದು, ಸದನ ನಡೀಬೇಕು. ಆದರೆ ನಾನು ಒಂದು ಮಾತು ಹೇಳ್ತೀನಿ, ಈಗ ನೀವು 10:00 to 10:30 ಸದನ ಅಂತ ಹೇಳಿದ್ರೆ ಕೇವಲ ಕೋರಂಗೋಸ್ಕರ ಬರಬೇಕಾಗಿಲ್ಲ, ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಹಾಜರಿರಬೇಕು ಅಂತಕ್ಕಂಥ ನಿರ್ದೇಶನ ನೀವು ಕೊಡಬೇಕು. ಬಹುಶಃ ಇವತ್ತು ಹೊಸದಾಗಿ ಬಂದಿರತಕ್ಕಂಥ ನಾವು ಇಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು, ಸಾರ್ವಜನಿಕ ಚರ್ಚೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಕೋರಂಗೋಸ್ಕರ ಕಾಯಬಾರದು, ಎಲ್ಲ ಸದಸ್ಯರು ಕೂಡ ಕಡ್ಡಾಯವಾಗಿ ಬರಲೇಬೇಕು, ಮಂತ್ರಿಗಳಂತೂ ಮೊದಲೇ ಇರಬೇಕು ಅಂತಕ್ಕಂಥ ನಿರ್ದೇಶನ ನಿಮ್ಮಿಂದ ಹೋಗಬೇಕು. ಆ ರೀತಿಯಾದಂಥ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ. ಜಯಚಂದ್ರ ಅವರೇ, ನಿಮ್ಮ ಪಕ್ಕ ಕೂತವರು ಅಲ್ಲಿ ಹೋದ್ರು ಅಂತ ಸಂತೋಷ ಪಡ್ತೀರಾ? ಅವ್ರೇನ್ ಹೇಳಿದ್ರು ಗೊತ್ತಾ, ನನ್ನ ಪಕ್ಕ ಕೂತವರು ಡೆಲ್ಲಿಗೆ ಹೋಗಿದ್ದಾರೆ ಅಂತ ಸಂತೋಷ ಪಡ್ತಾರೆ. ಯಾವತ್ತು ವಿಧಾನಸಭೆಯ ಎಲ್ಲ ಮಂತ್ರಿಮಂಡಲ ಹಾಗೂ ವಿಧಾನಸಭೆಯ ಅಧ್ಯಕ್ಷರೇ, ವಿರೋಧ ಪಕ್ಷದ ಎಲ್ಲ ಹಿರಿಯ ಸದಸ್ಯರೇ, ನೂತನವಾಗಿ ಆಯ್ಕೆ ಬಂದಂಥ ಎಲ್ಲ ಹಿರಿಯ ಸದಸ್ಯರೇ, ನಾನು ನಮ್ಮ ಉಪ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಬಹುತೇಕವಾಗಿ ಇಲ್ಲಿ ಬರ್ತಾನೆ ಅಂತ ಎಂದೂ ಅಂದ್ಕೊಂಡಿರಲಿಲ್ಲ. ಮಂತ್ರಿ ಆಗಬೇಕು ಅಂತ ಇತ್ತು, ಆದರೆ ಅನಿವಾರ್ಯವಾಗಿ ಪಕ್ಷ ನಾನು ಉಪಸಭಾಪತಿ ಆಗಬೇಕು ಅಂತ ಹೇಳಿದಾಗ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ವರಿಷ್ಠರೆಲ್ಲರೂ ಇಲ್ಲಿ ಕುಂತು ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಆ ದಿಸೆಯಿಂದ ನನ್ನನ್ನು ಇವತ್ತು ಸರ್ಕಾರ ಉಪ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ, ಸರ್ಕಾರ ಸದನ ಮಾಡಿದ್ದಕ್ಕೆ, ಅದರಲ್ಲೂ ವಿಶೇಷವಾಗಿ ಅವಿರೋಧ ಆಯ್ಕೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ನಾನು ವಿರೋಧ ಪಕ್ಷದ ನಾಯಕರ ಜೊತೆಯಲ್ಲಿ ಕುಂದಿರತಕ್ಕಂಥ ಅವಕಾಶ ಕೂಡ ಸಿಕ್ಕಿದೆ. ಈ ಒಂದು ಅವಕಾಶದಲ್ಲಿ ನಮ್ಮ ಹಿರಿಯ ಸದಸ್ಯರು, ಮಾಜಿ ಮಂತ್ರಿಗಳಾದಂಥ ಜಯಚಂದ್ರರವರು ಹೇಳಿದಂಥ ಒಂದು ಸಲಹೆಗೆ ಇನ್ನು ಮುಂದೆ ನಾನು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನ್ಯಾಯಸ್ಥಾನದಲ್ಲಿ ಕೊಡಬೇಕಾದಂಥ ನ್ಯಾಯವನ್ನು ಕೊಡಲಿಕ್ಕೆ ಎಲ್ಲ ರೀತಿಯ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡುತ್ತೇನೆ. ಅದಕ್ಕಾಗಿ ನಮ್ಮ ಎಲ್ಲ ಸದಸ್ಯರು, ಮಂತ್ರಿಗಳು, ವಿರೋಧ ಪಕ್ಷದವರು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀರಿ ಅಂತ ಹೇಳಿ ನಾನು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಬೊಮ್ಮಾಯಿಯವರು ಹೇಳಿದ ಹಾಗೆ ಬಹಳ ಸಣ್ಣ ತಾಂಡದಲ್ಲಿ ಹುಟ್ಟಿದವನು. ಇವತ್ತು 3 ಸಾರಿ ಶಾಸಕರಾಗಿ ಮಂತ್ರಿಯಾಗಿ ಈ ಸ್ಥಾನದಲ್ಲಿ ಬಂದು ಕುಳಿತಿದ್ದೇನೆ. ಇದು ನಮಗೆ ಬಹಳ ಸಂತೋಷವಂತಿದೆ. ಜೊತೆಗೆ
ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.